ಸೌತ್ ಆಫ್ರಿಕಾ ವಿರುದ್ಧ ಸೋತ ನಂತರ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು, ಸೌತ್ ಆಫ್ರಿಕಾ ವಿರುದ್ಧ ಗರಂ ಆಗಿದ್ದಾರೆ ಅಂತಾನೆ ಹೇಳ್ತೀನಿ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಟಿ ಟ್ವೆಂಟಿ ಪಂದ್ಯ ಸೌತ್ ಆಫ್ರಿಕಾ ತಂಡ ಗೆದ್ದುಕೊಂಡಿದೆ ಡಿ ಎಲ್ ಎಸ್ ಮೆಥಡಿಂದ. ಆದರೆ ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಸ್ವಲ್ಪ ಕರುಣೆ ತೋರಿಸ್ಬೇಕಾಗಿತ್ತು. ಈ ಒಂದು ಪಿಚ್ಚಲ್ಲಿ ಬೌಲಿಂಗ್ ಮಾಡೋದು ತುಂಬ ಕಷ್ಟ. ನಮ್ಮ ರಾಹುಲ್ ದ್ರಾವಿಡ್ ಕೂಡ ತುಂಬಾ ಗರಂ ಆಗಿದ್ದಾರೆ. ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು, ನಾವು ಅರ್ಧ ಮ್ಯಾಚ್ ಇದ್ದಾಗ ಥಾಟ್ ಇತ್ತು ಈ ಒಂದು ಸ್ಕೋರು ಪಾರ್ ಸ್ಕೋರು ಅಂತ, ಆದರೆ ಸೌತ್ ಆಫ್ರಿಕಾ ತಂಡ 5 ಮತ್ತು 6ನೇ ಓವರ್ನಲ್ಲಿ ಪ್ರೂವ್ ಮಾಡಿಬಿಡ್ತು ಈ ಒಂದು ಗೇಮು ನಮ್ಮ ಕೈ ಚೆಲ್ತಿದೆ ಅಂತ. ಆದರೆ ಕ್ರಿಕೆಟು ಚೆನ್ನಾಗೇ ಇತ್ತು, ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಒಂದು ಪಿಚ್ಚಲ್ಲಿ ಬೌಲಿಂಗ್ ಮಾಡೋದು ತುಂಬ ಕಷ್ಟ. ಬಾಲು ಒದ್ದೆ ಮೇಲೆ ಒದ್ದೆ ಆಗ್ತಿತ್ತು. ಇದೇ ಥರ ಸಿಚುವೇಶನ್ಸು ಬೇರೆ ಕಡೆ ಬರುತ್ತೆ, ಇದು ನಮಗೆ ಒಳ್ಳೆ ಲರ್ನಿಂಗ್ಸು. ನಾವು 3ನೇ ಟಿ20 ಪಂದ್ಯವನ್ನು ನೋಡ್ತಾ ಇದ್ದೀವಿ ಅಂತ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಗರಂ ಆಗಿದ್ದಾರೆ ಅಂಪೈರ್ಸ್ ವಿರುದ್ಧ. ಈ ಥರ ಪಿಚ್ಚಲ್ಲಿ ನಮಗೆ ಆಡಿಸ್ಬಾರ್ದಾಗಿತ್ತು, ಟೈಮ್ ಕೊಡಬೇಕಾಗಿತ್ತು, ಕ್ಲೀನಾಗಿ ರೋಲ್ ಮಾಡಬೇಕಾಗಿತ್ತು, ಅದಾದಮೇಲೆ ಆಡಿಸ್ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಸ್ವಲ್ಪ ಮೋಸ ಆಗಿದೆ.